ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ, ಬ್ಲಾಗ್ ನೋಡಿ. ಆ್ಯಂಡ್ ಏನಾಗಿದೆ ಅಜ್ಜಿಗೆ ಅಂತ ನೀವು ಕೇಳ್ಬೋದು. ಅವ್ರಿಗೆ ಆರ್ಟ್ ಅಟ್ಯಾಕ್ ಆಗಿತ್ತು. ಸೊ ಆ್ಯಂಬ್ಯುಲೆನ್ಸಲ್ಲಿ ಕರ್ಕೊಂಬರ್ತಾಯಿದ್ವಿ. ನಮ್ಮ ಅಪ್ಪ ಊರಿಗೆ ಹೋಗಿದ್ದರು, ಊರಿಂದ ಚನ್ನಪಟ್ಟಣ ಕರ್ಕೊಂಡು ಬಂದಿದ್ದರು ಹಾಸ್ಪಿಟ್ಲಿಗೆ. ನಮ್ಮ ಅಜ್ಜಿಗೆ ಅಲ್ಲಿಗೆ ಕರ್ಕೊಂಬಂದು ನಮ್ಮ ಫ್ಯಾಮಿಲಿಯವರು ಇನ್ಫಾರ್ಮ್ ಮಾಡಿದರು. ಈ ಕಡೆಯಿಂದ ಅಪ್ಪ ಅಮ್ಮ ಹೋಗಿದ್ದರು, ಚನ್ನಪಟ್ಟಣದಿಂದ ಮಂಡ್ಯ ಕರ್ಕೊಂಡು ಹೋಗಿದ್ದರು ಟ್ರೀಟ್ಮೆಂಟ್ಗೆ ಅಂತ. ಮಂಡ್ಯದಲ್ಲಿ ಯಾಕೋ ಸರಿಯಾಗಿ ಟ್ರೀಟ್ಮೆಂಟು ಸಿಕ್ಕಿಲ್ಲ, ಆ್ಯಂಡ್ ಹಾರ್ಟ್ ರಿಲೇಟೆಡ್ ಆಗಿರೋದ್ರಿಂದ ನೀವೆಲ್ಲರೂ ಬೇರೆ ಕಡೆ ಕರ್ಕೊಂಡೋಗಿ ಶಿಫ್ಟ್ ಮಾಡಿ ಅಂತ ಹೇಳಿದ್ರಂತೆ. ಸೊ ಸ್ಟ್ರೈಟ್ ಅವೇ ಮಂಡ್ಯದಿಂದ ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಕರ್ಕೊಂಡು ಬಂದರು, ಜಯದೇವ ಹಾಸ್ಪಿಟ್ಲಲ್ಲಿ. ಇದು ಮಂಡ್ಯ ಹಾಸ್ಪಿಟ್ಲಲ್ಲಿ ನಮ್ಮ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು. ತುಂಬ ಜನ ಕೇಳ್ತೀರಾ, ಈಗ ಅಜ್ಜಿ ಬಂದು ಒಂದು 10 ದಿವಸ ಆಗಿತ್ತಷ್ಟೇ ಪಾಪುಗೆ ಬಂದು ಉಂಗುರ ಎಲ್ಲ ಕೊಡಿಸಿ ಹೋಗಿದ್ದರು, 10 ದಿವಸದಲ್ಲಿ ಈ ಥರ ಆಯ್ತಲ್ಲ ಅಂತ ನಮಗೂ ತುಂಬಾ ಬೇಜಾರಿದೆ. ಆ್ಯಂಡ್ ಇಲ್ಲೇ ಇರಿ ಅಂದ್ರೂ ಅವರು ಕೇಳಲ್ಲ, ಇಲ್ಲ ನನಗೆ ಇಲ್ಲಿ ಇರೋಕ್ಕೆ ಆಗಲ್ಲ, ನಂಗೆ ಊರಿಗೆ ಹೋಗಬೇಕು ಅಂತ. ಚೆನ್ನಾಗಿ ಹೋದರು, ಎಷ್ಟು ಚೆನ್ನಾಗಿ ಸಡನ್ನಾಗಿ ಈ ಥರ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರಾಯಿತು. ಆ್ಯಂಡ್ ಅಲ್ಲಿಂದ ನಾನು ಅಮ್ಮಂಗೆ ಹೇಳಿದೆ, ಸ್ಟ್ರೈಟ್ ಅವೇ ಕರ್ಕೊಂಡು ಬಂದುಬಿಡು, ಬೆಂಗಳೂರಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋಣ. ಆ್ಯಂಡ್ ಹಾರ್ಟ್ ರಿಲೇಟೆಡ್ ಆಗಿರೋದ್ರಿಂದ ಜಯದೇವದಲ್ಲಿ ಟ್ರೀಟ್ಮೆಂಟ್ನ ನಾವು ಕೊಡಿಸಿದ್ವಿ. ಆ್ಯಂಡ್ ಈಗ ಸ್ವಲ್ಪ ಪರವಾಗಿಲ್ಲ, ಒಂದು ದಿನ ಫುಲ್ಲು ಐ ಸಿ ಯುಲ್ಲಿ ಇಟ್ಟಿದ್ದರು. ಆ್ಯಂಡ್ ಇವಾಗ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ, ನೋಡ್ಬೋದು. ನಮ್ಮ ಅಜ್ಜಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹೆಂಗಿದ್ದೀವ? ಚೆನ್ನಾಗಿ ಜಯದೇವ ಅದಲ್ಲ ಅಡ್ಮಿಂಟ್ ಆಗೋರು ನಮ್ಮ ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಮನ್ಗಿದ್ದಾರೆ. ಈಗ ಊಟ ಕೊಟ್ಟರು, ಊಟ ಮಾಡ್ಬಿಟ್ಟು ಮನ್ಗವ್ರೆ. ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಲ್ಲಿ ಆಗಲ್ಲ ಅಂದರು, ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದವ್ರದ್ದು. ನಿನ್ನೆ ಬಂದಿವಿ, ಐ ಸಿಲ್ ಹಾಕಿದ್ರು, ಒಂದು 10 ತೆಗೆದು ಜನರಲ್ ವಾರ್ಡ್ಗೆ ಹಾಕಿದ್ದಾರೆ. ಚೆನ್ನಾಗಿದೆ, ಎಲ್ಲ ಕ್ಲೀನಾಗಿದೆ, ಸೂಪರಾಗಿದೆ. ಕ್ಲೀನಾಗಿದೆ ಎಲ್ಲ, ಒಂದು ಇಲ್ಲಿ ತಂದು ಹಾಕಿದ್ದೀವಿ. ಇ ಸಿ ಜಿ ಎಲ್ಲ ಮಾಡಿದ್ರು, ಇಲ್ಲ ಈ ಕೈ ಗ್ಲೂಕೋಸ್ ಎಲ್ಲ ಹಾಕಿದ್ರು, ಇವಾಗೆಲ್ಲ ಮೆಡಿಷನ್. ಈಗ ಸಿರಪ್ ಕೊಟ್ಟು, ಮಾತ್ರೆ ಕೊಟ್ಟು, ಮಾತ್ರೆ ತಿಂದು ಊಟ ತಿಂದು ಮನಗಿದ್ದಾರೆ. ಸ್ವಾತಿನೇ ಮಾಡ್ತಾವಳೆ ಇರುವ. ನಮ್ಮಲ್ಲಿ ನುಗ್ಗೆಕಾಯಿ ಸಾಂಬಾರವನ್ನು ತಿಂತಾ ಇದ್ದೀನಿ, ನಮ್ಮ ಅವ್ವ ಇಲ್ಲಿ ತಿಂತಾ ಇದೆ. ನಾನು ಮಧ್ಯಾಹ್ನ ಬಂದೆ, ನೀರು ಕುಡಿಯವ. ಮಧ್ಯಾಹ್ನ ಬಂದೆ, ನಾಳೆ ಬೆಳಿಗ್ಗೆ ಅವ್ರು ಹೋಗ್ತೀನಿ, ನಮ್ಮ ಬೆಳಗ್ಗೆ ನಮ್ಮ ಮನೆಯವರು ಬರ್ತಾರೆ, ನಾನು ಮನೆಗೆ ಹೋಗ್ತೀನಿ. ಎಲ್ಲರಿಗೂ ಇಲ್ಲ ಇಲ್ಲಪ್ಪ, ಇನ್ನ ಬಂದಿದೀವ. ಚೆನ್ನಾಗಿದ್ಯಾ ಅಜ್ಜಿ? ಚೆನ್ನಾಗಿದ್ಯಾ? ಹಾಯ್ ಜೀವ. ಇರಾವ ಸುಮ್ಮನೆ ಇರಾವ. ಸುನಿ ಬಂದವ ನೋಡಿ, ಸುನಿ ಮಾತಾಡ್ಸೋಕ. ಮಾತಾಡ್ಸೋಣ.
ಏನದು ಏನದು ಜೋಜು ನಿಧಾನ ನಿಧಾನ ಕೂರ್ಸಿ ಮಾತಾಡ್ಸಿ ಜೋ ಚೆನ್ನಾಗ್ಬಿಟ್ಟಿದ್ಯಾ ರಜೆ ನೀನು ನೀನ್ ಹೆಂಗಿದ್ಯಾ ಗೊತ್ತಾ ಯಪ್ಪ ಏನಪ್ಪ ಹಿಂಗ ನಿಂತಿ ಅಪ್ಪ ಯಪ್ಪ ಸುಮ್ನೆ ಇರಪ್ಪ ಸುಮ್ನೆ ನನ್ನ ಪ್ಯಾಂಟ್ ನೋಡಪ್ಪ ಮೊದ್ಲೇ ಅರ್ಧ ಐತೆ ಇನ್ನೂ ಅರ್ಧ ಹಾಕ್ಬಿಡ ನೋಡಪ್ಪ ಏನಿದು ಹಿಂಗದಲ್ಲ ನಮ್ಮ ಪಪ್ಪಿ ಹಿಂಗದ ಗಾಯ್ಸ್ ನೋಡಿದ್ರಲ್ಲ ನಾನು ಸುನಿ ಮತ್ತು ಪಾಪು ಬಂದಿದ್ವಿ ನಮ್ಮ ಅಜ್ಜಿನ ನೋಡೋದಕ್ಕೆ ಸುನಿ ಹೋದ್ರು ಅವ್ರಿಗೆ ಅಕ್ಕೋ ತಲೆ ನೋವು ಅಂತ ಇದ್ರು ಆಚೆ ಹೋಗ್ಬೇಕಿತ್ತು ಒಂದು ಸ್ವಲ್ಪ ಕೆಲ್ಸದ ಮೇಲೆ ಏನದು ಆಚೆ ಓಡಾಡ್ತಾ ಇದ್ದೀವಿ ಇಷ್ಟೊಂದು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ದಿನ ಆಗಲಿ ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಏನಂತ ಈಗ ಸದ್ಯಕ್ಕೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ ಬಂದಿದ್ದರು ಅದ್ರಲ್ಲಿ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ತೋರ್ಸೋಕ್ಕಾಗಲಿಲ್ಲ 2-3 ದಿವಸದಿಂದ ಬ್ಯುಸಿ ಇದ್ವಿ ನಾನು ಸುನಿನೇ ಪಾಪುನ ನೋಡ್ಕೊತಾ ಇದ್ವಿ ಮನೇಲಿ ಹಾಗಾಗಿ ತುಂಬ ಬ್ಯುಸಿ ಇತ್ತು ಆ್ಯಂಡ್ ಇವತ್ತು ನಮ್ಮ ಅಜ್ಜಿ ಕೂಡ ಮನೆಗೆ ಬಂದು 2 ದಿನ ಆಯಿತಾ ಹಾಸ್ಪಿಟ್ಲಿಂದ ಮನೆಗೆ ಬಂದಿದ್ದರು ಹಾಗಾಗಿ ಸರಿ ನೋಡ್ಕೊಂಡು ಹೋಗೋಕ್ಕೆ ಬರೋಣ ಸುನಿ ಕೂಡ ಹೋಗೋಣ ಅಂತ ಹೇಳಿದ್ರು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಪಾಪುನ ಕರ್ಕೊಂಡು ಹೋಗೋದು ಬೇಡ ಅಲ್ಲೆಲ್ಲ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗುತ್ತೆ ವಿಡಿಯೋ ಕಾಲಲ್ಲಿ ಮಾತಾಡಿಸ್ತಾ ಇದೆ ಅವತ್ತು ಮನೆಗೆ ಬಂದಿದ್ರಲ್ಲ ಹಾಗೆ ಒಂಚೂರು ಫ್ರೂಟ್ಸ್ ತೊಗೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸುನಿ ಬಿಟ್ಟು ಹೋದ್ರು ಇನ್ನು ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾನು ಹೋಗ್ತೀನಿ ಹೊಟ್ಟೆ ಹಸಿತಾಯಿತು ನಮ್ಮ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ ಎಷ್ಟೊಂದು ವರ್ಷನೇ ಆಗಿದೆ ಅನಿಸುತ್ತೆ ಮ್ಯಾಗಿ ತಿಂದು ನನಗೆ ಅಷ್ಟೇನು ಮ್ಯಾಗಿ ಅದೆಲ್ಲ ಏನು ಆಸೆ ಅಂತ ಅನಿಸಲ್ಲ ತಿನ್ನೋದಿಲ್ಲ ನಾರ್ಮಲಾಗಿ ಯಾವಾಗಲೂ ಮಾಡ್ಕೊಂಡು ತಿನ್ನಲ್ಲ ಸುನಿಗೂ ಏನು ಇಷ್ಟ ಆಗಲ್ಲ ಆರ್ಗ್ಯಾನಿಕ್ ಅದು ಅದೇ ನಮ್ಮ ಹೋಗಿ ವಿಡಿಯೋ ಮಾಡಿ ಬಂದಿದ್ರು ನೋಡಿ ಅಲ್ಲಿ ಹೋಗಿ ತಂದಿರೋದು ಅವ್ರದ್ದು ಎಲ್ಲ ಪ್ರಾಡಕ್ಟ್ಸು ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಈ ವಾರದಲ್ಲೇ ಎಷ್ಟೊಂದು ಯೂಸ್ ಮಾಡಿ ನಮ್ಮ ಕೂಡ ತುಂಬ ಚೆನ್ನಾಗಿ ತರಿಸಿ ಇಷ್ಟ ಆಗಿದೆ ಅಂತ ಏನು ತಿಂತೀಯಾದ್ರು ನಾನ್ ವೆಜ್ ಮಾಡಿದ್ರು ನನಗೆ ಹೀಟ್ ಆಗಿಬಿಟ್ಟಿದೆ ಪಾಪು ಕೂಡ ಸ್ವಲ್ಪ ಬೇದಿ ಮಾಡ್ಕೊತಾ ಇದ್ದಾನೆ ಹಾಗಾಗಿ ನಾನ್ ವೆಜ್ ನಾನು ತಿನ್ನಲ್ಲ ಬೇಡ ಅಂತ ಅಂದೆ ಅದಕ್ಕೆ ಒಂಚೂರು ಮ್ಯಾಗಿ ಮಾಡ್ಕೊಡ್ತೀನಿ ವೆದರ್ ಬೇರೆ ಮಳೆ ಬರೋ ಥರ ಇದೆ ಮ್ಯಾಗಿ ಮಾಡ್ಕೊಡ್ತೀನಿ ಅಂದರು ಸರಿ ಮಾಡಿಕೊಡು ಅಷ್ಟೊಂದು ದಿನ ಆಯಿತು ತಿಂದು ತಿಂತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲೇ ಬಾಕ್ಸು ಅಲ್ಲೇ ಇತ್ತು ಅದಕ್ಕೆ ಒಂದು ಕ್ಯಾವ್ಕು ಹಾಕೊಂಡು ಇದೇನು ನಿಂತಾದರೂ ತಿಂತಾವಳೆ ಅಂತೀರಿ ನಮ್ಮ ಅಜ್ಜಿ ಕೂಡ ಇವಾಗ ಹುಷಾರಾಗಿದ್ದಾರೆ ತುಂಬ ಜನ ಇವಾಗ ಹೇಳ್ತೀರ ನಮ್ಮಮ್ಮ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ರು ಆ್ಯಂಬುಲೆನ್ಸಲ್ಲಿ ಊರಿಂದ ಕರ್ಕೊಂಡು ಬಂದಿದ್ದು ಅದೆಲ್ಲ ಒಂದಷ್ಟು ನಾನು ನಿಮ್ಗೆ ಇವಾಗ ತೋರಿಸಿದ್ದೀನಿ ನೋಡಿರ್ಬೋದು ಪಾಪ ಅವ್ರಿಗೆ ಒಂಥರ ಮೈನರ್ ಆಗಿ ಹಾರ್ಟ್ ಅಟ್ಯಾಕ್ ಥರ ಆಗಿತ್ತು ಮುಂಚೆನೂ ಒಂದ್ಸತಿ ಆಗಿದೆ ಅವಾಗ ಸಿವಿಯರ್ ಆಗಿತ್ತು ಒಂದ್ಸತಿ ಲೈಟಾಗಿ ಆಗಿದೆ ಹುಷಾರಾಗಿರ್ಬೇಕು ನಾವು ಇಲ್ಲೇ ಇರು ಅಂದರೂ ಅವ್ರು ಇರೋದಿಲ್ಲ ಅವ್ರಿಗೆ ಇಲ್ಲಿರೋದಕ್ಕೂ ಅವ್ರಿಗೆ ಒಂಥರ ಬೋರ್ ಆಗುತ್ತೆ ಯಾವಾಗಲೂ ಊರಲ್ಲಿ ಇದ್ದಿದ್ದು ಇಲ್ಲಿರು ಅಂದರೆ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಇಲ್ಲ ಇಲ್ಲ ಇವಾಗ ಹೇಳ್ತವ್ರೆ ನಾನು ಚೆನ್ನಾಗಿದ್ದೀನಿ ನಾನು ಹೋಗ್ತೀನಿ ಅಂತ ನಮ್ಮ ಇಲ್ಲ ಒಂದು ವಾರ ಇರು ಮಾತ್ರ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಯಾವ್ದ್ಯಾವ ಟೈಮ್ಗೆ ಯಾವ್ಯಾವ ತೊಗೋಬೇಕು ಅಂತ ಗೊತ್ತಾಗೋದಿಲ್ಲ ನಿಮಗೆ ಸೊ ಒಂದು ವಾರ ಇರು ಅಂತ ಇರಿಸ್ಕೊಂಡು ಕೂತಿದ್ದಾರೆ ಪಾಪ ಮಲಗಿದ್ದಾನೆ ಯಾಕೋ ಗೊತ್ತಿಲ್ಲ ಅವನು ಸ್ವಲ್ಪ ಮಲ್ಕೊಳ್ಳುವಾಗ ರಚ್ಚೆ ಹಿಡಿತಾ ಇದ್ದಾನೆ ಏನಾಯಿತು ಅನ್ನೋದ ಗೊತ್ತಿಲ್ಲ ಒಂಥರ ಮಲಗಬೇಕು ಅನ್ನುವಾಗ ಅಂತ ಕಿರ್ಚಿಬಿಡ್ತಾನೆ ಅನ್ನೊಂದು ಸುಧಾರಿಸಿ ಹಂಗೆ ಮಲಗಿಸಿ ಬಂದು ನಾನು ಕೂತಿದ್ದೀನಿ ಹಂಗೆ ಇದು ಇವಾಗ ಹಚ್ಚು ದೊಡ್ಡ ಆಗ್ತಿದ್ದ ಚೇಂಜ್ ಆಗ್ತಾ ಇರ್ತಾರೆ ಹಂಗಾಯ್ತು ಬಡ್ಕೊಂಡ್ಬಿಡ್ತಾನೆ ಅವ್ನು ಕಿರ್ಚೋದು ನೋಡಿದ್ರೆ ಕೈ ಕಾಲೇ ನಡ್ಕಕ್ಕಾಗಲ್ಲ ಹಂಗಾಗ್ಬಿಡುತ್ತೆ ಸೊ ಇವಾಗ ಅವನಿದ್ದಾನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಡ್ತೀನಿ
ಸೊ ವ್ಲಾಗ್ನ ನೋಡಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಮುಂದೆ ತುಂಬಾ ಅಪ್ಡೇಟ್ಸ್ ಇದೆ, ನಾವೇನೋ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ, ಅದೆಲ್ಲ ಏನೇನೋ ಡಿಸ್ಕಷನ್ ನಡೀತಾ ಇದೆ, ಯಾರ್ಯಾರು ಹೋಗ್ತೀವಿ ಎಲ್ಲಿ ಏನು ಅಂತ. ಪಾಪು ಕರ್ಕೊಂಡು ಫಸ್ಟ್ ಟೈಮ್ ಈ ಥರ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ನೋಡೋಣ ಏನಾಗುತ್ತೆ ಅಂತ ಮಾಡಿಸ್ಕೊಂಡಿದ್ದೆ. ನಮ್ಮೊಂದು ತುಂಬ ಎಷ್ಟೊಂದು ವೀಡಿಯೋಸ್ ಹಾಗೆ ಇದೆ, ತುಂಬ ಚೆನ್ನಾಗಿ ಕೇಳ್ತಾಯಿರಿ ಸ್ವಾತಿ. ಪಾಪುದೇ 22nd ನೀವು 4 ತಿಂಗಳದು ವೀಡಿಯೋ ಮಾಡಿದ್ದು, ಬಟ್ 2 ಜುಲೈಗೆ ಹಾಕಿದ್ದೀರಾ, ಏನು ಇಷ್ಟು ಲೇಟು ಅಂದರು. ನಿಜವಾಗ್ಲೂ ಟೈಮ್ ಸಿಗ್ತಾಯಿಲ್ಲ, ಎಷ್ಟೊಂದು ವೀಡಿಯೋಸ್ ಮಾಡಿಟ್ಟಿದ್ದೀನಿ, ಚೂರು ಲೇಟಾಗಿ ಬರ್ತದೆ ಅಷ್ಟೇ. ಏನು ಒಂದು 10-15 ದಿವಸ ಲೇಟಾಗಿ ಬರ್ಬೋದು ನಿಮಗೆ, ನಾನೇನು ವರ್ಷಾನುಗಟ್ಟಲೆ ಲೇಟಾಗಿ ತೋರಿಸಲ್ಲ, ಯಾಕಂದರೆ ನಮ್ಮ ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಏನೇನೋ ನಡೀತಾ ಇದೆ. ಬಟ್ ಎಲ್ಲನೂ ಶೇರ್ ಮಾಡ್ತೀನಿ, ಒಂದು ಚೂರು ಟೈಮ್ ಬೇಕು, ಚೂರು ಟೈಮ್ ಕೊಡಿ, ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ನಾನಂತೂ ಕ್ಲಿಪ್ಪಿಂಗ್ಸ್ ಎಲ್ಲದರೂ ತೆಗ್ದು ಇಟ್ಕೊಂಡಿದ್ದೀನಿ, ನಿಮ್ಮ ಜೊತೆ ವ್ಲಾಗ್ ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ ಅಷ್ಟೇ. ನಿಮ್ಮಿಂದ ನಾನು ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದಿನ ಅಂತೂ ಪಕ್ಕ ವೀಡಿಯೋಸ್ ಹಾಕ್ತೀನಿ, ಟ್ರೈ ಮಾಡ್ತೀನಿ. ನಾನು ಕೂಡ ಡೈಲಿ ವ್ಲಾಗ್ಸ್ ಹಾಕ್ಬೇಕಪ್ಪ, ನನಗೂ ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲ ಕ್ಲೀನಾಗೆ ಸಾರ್ಟ್ ಔಟ್ ಆಗಿಬಿಟ್ರೆ ನಾನು ಕೂಡ ಡೈಲಿ ವ್ಲಾಗ್ ಹಾಕ್ತೀನಿ. ಈ ಮಾಡ್ರನ್ ಸುಮ್ಮಂದು ಒಂದು ವ್ಲಾಗ್ ಬರೋದಿದೆ, ನಾಳೆ ಹಾಕ್ತೀನಿ. ಫುಲ್ಲು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಮಿಂಚಿದ್ದು ಗೊತ್ತಿರ್ಲಿಲ್ಲ ಅವ್ರ ಅಮ್ಮಂಗೆ ಹಿಂಗಾಗುತ್ತೆ ಏನು ಅಂತ ಎಲ್ಲ ಮಾಡಿಸ್ಕೊ ಬಂದೆ. ಮಾಡಿಗೆ ನಾವು ಅಮ್ಮಂಗೆ ಹಿಂಗಾಗೋಗಿತ್ತು ನಮ್ಮ ಅಜ್ಜಿಗೆ. ಸೊ ಏನು ಎತ್ತ ಅಂತೆಲ್ಲ ನೋಡ್ತಾ ಇರಿ ಚಾನೆಲ್ಲ, ನಿಮಗೆ ಗೊತ್ತಾಗುತ್ತೆ. ಹಿಂಗೆ ನಾನು ನೋಡಿದ ತಕ್ಷಣ ಏನಮ್ಮ ನೀನು ಹಿಂಗಿದ್ಯಾ ಅಂತ, ನಮ್ಮ ಅಜ್ಜಿನೂ ಅಷ್ಟೆ ಫುಲ್ಲು ಸಣ್ಣ ಒಂಥರ ಆಗ್ಬಿಟ್ಟಿದ್ದಾರೆ. ಸೊ ನೀನು ನನಗೂ ಅಷ್ಟೇ ಆಗುತ್ತೆ ಪಾಪ ನೋಡಿ, ನನಗೂ ಆಗಲ್ಲ. ಹಾಸ್ಪಿಟ್ಲಲ್ಲಿ 2-3 ದಿನ ಇತ್ತು, ಅಲ್ಲೋಗಿ ಮಂಡ್ಯಕ್ಕೆ ಹೋಗಿ ತುಂಬಾ ಹಿಂಸೆ ಆಯ್ತು, ನನಗೂ ಕಷ್ಟ ಆಯ್ತು. ಅಮ್ಮಂಗೆ ಮಂಡ್ಯದಲ್ಲಿ ನಮ್ಮ ಅಜ್ಜಿನ ಕರ್ಕೊಂಡು ಬಂದಿದ್ರು, ಏನಾಯ್ತು ಅಂತ ಫುಲ್ ಡೀಟೇಲ್ ಆಗಿ ಹೇಳೋಣ. ಇಲ್ಲಿಂದ ಹುಷಾರಿಗೆ ಯಾರು ಫೋನ್ ಮಾಡಿದ್ರು ಫಸ್ಟ್, ಊರಿಂದ ಯಾರು? ಊರಿಂದ ಇವ್ರು ತಮ್ಮ ಫೋನ್ ಮಾಡಿದ್ದು, ನಮ್ಮ ಮಾಮ ಫೋನ್ ಮಾಡಿದ್ರು ಹುಷಾರಿಲ್ಲ ಅಮ್ಮಂಗೆ ತಲೆ ಸುತ್ತು ಅಂತ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ. ಬನ್ನಿ ಚನ್ನಪಟ್ಟಣಕ್ಕೆ, ನಾವು ಕರ್ಕೊ ಬರ್ತೀವಿ. ಇನ್ನು ನಾವು ಇಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿದ್ವಿ, ಚನ್ನಪಟ್ಟಣಕ್ಕೆ ಹೋಗೋಷ್ಟಲ್ಲ ಅದು ಕರ್ಕೊ ಬಂದಿರಂತೆ. ಅಲ್ಲಿ BP ಆಗಿ ತಲೆ ಸುತ್ತು ಬಂದು ಫುಲ್ ಯೂರಿನ್ ಎಲ್ಲ ಒಯ್ದಾರು, ಒಂದೇ ಸಮ ನಿಂತೆ ಇಲ್ಲ ಅದು. ಅದು ಅದೇ ಹಾರ್ಟ್ಗೆ ತೊಂದರೆ ಆಗಿದೆ, ಮೈ ಅಂದ್ರೆ ಚಿಕ್ಕದಾಗಿ ಹಾರ್ಟ್ ಅಟ್ಯಾಕ್ ತರ ಆಗಿದೆ. ಅಲ್ಲ ಆಗಲ್ಲ, ಇಲ್ಲ ಇದು ಹಾರ್ಟ್ಗಿದಾಗಿದೆ, ನೀವು ಎಲ್ಲಾರ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಬೆಂಗಳೂರಿಗೂ ಮಂಡ್ಯಕ್ಕೆ ಒಂದು. ಆಮೇಲೆ ಅಲ್ಲಿ ಡಾಕ್ಟರ್ಸು ಏನು ಬಂದು ನೋಡ್ತಾನೆ ಇರ್ಲಿಲ್ಲಂತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿದ್ರು, ಯಾರು ಬಂದಷ್ಟು ಕ್ಲೀನಾಗೆ ವಿಚಾರಿಸ್ಕೊಂಡಿಲ್ಲ ಅಂತಲೂ ಇವ್ರು ಅನ್ಕೊಂಡ್ರು. ಸರಿ ವೇಟ್ ಮಾಡೋದು ಬೇಡ, ಹಾರ್ಟ್ ರಿಲೇಟೆಡ್ ಅಲ್ವಾ, ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಅಲ್ಲಿಂದ ಆ್ಯಂಬ್ಯುಲೆನ್ಸಲ್ಲಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದ್ಬಿಟ್ರು. ನಾನೇ ಹೇಳ್ಬಿಟ್ಟೆ ಕರ್ಕೊಂಬಂದ್ಬಿಡು ಇಲ್ಲೇ, ಅಲ್ಲಿ ಏನಕ್ಕೆ ಸುಮ್ಮನೆ, ಇಲ್ಲಿ ಅವ್ರಿಗೂ ಇವ್ರಿಗೂ ಅಲ್ಲಿ ಯಾರಿಗೂ ಕಾಂಟ್ಯಾಕ್ಟ್ಸ್ ಇಲ್ಲ, ಏನು ಯಾರು ಗೊತ್ತಿಲ್ಲ, ಸುಮ್ಮನೆ ಏನಕ್ಕೆ ನೀವು ಬೆಂಗ್ಳೂರಿಗೆ ಕರ್ಕೊಂಡು ಬಂದ್ಬಿಡು, ನಾವು ಬೆಂಗಳೂರಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳೋಣ ಅಂತ ಅಂದ್ವಿ. ಅಲ್ಲಿಂದ ಏನು ಮಾಡಿದ್ರು, ಜಯದೇವದಲ್ಲಿ ಹಾರ್ಟ್ ರಿಲೇಟೆಡ್ ಏನೇ ಇದ್ರು ಜಯದೇವ ಕರ್ಕೊಂಡು ಹೋಗೋದಲ್ವ, ಸೊ ಸ್ಟ್ರೈಟವೇ ಮಂಡ್ಯದಿಂದ ಸ್ಟ್ರೈಟ್ ಆ್ಯಂಬ್ಯುಲೆನ್ಸಲ್ಲಿ ಜಯದೇವ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದಲ್ವ, ಅಲ್ಲಿ ಆಲ್ರೆಡಿ ಮಂಡ್ಯದಲ್ಲಿ ನಾವು ಇವ್ರ ತಮ್ಮ ತಮ್ಮನೆಂಟಿ ತಮ್ಮನ ಮಗ ಎಲ್ಲ ಬಂದು ಅಲ್ಲಿ ಅಲ್ಲೇ ಇದ್ದು ಸಂಜೆವರೆಗೂ ನಮ್ಮ ಆಂಬ್ಯುಲೆನ್ಸ್ ಮಾಡಿ ನಮ್ಮ ಬೆಂಗ್ಳೂರು ಕಳ್ಸಿಕೊಟ್ರು. ಅವ್ರಿಗೂ ಪಾಪ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಅವ್ರನ್ನ ಹೋಗಿ ನಾವು ನೋಡ್ಕೋತೀವಿ ಅಂತ ಅವ್ರು ಹಂಗೋದ್ರು. ನಾವು ಇಲ್ಲಿ ಕರ್ಕೊಂಡ್ಬಂದಿದ್ದ ತಕ್ಷಣನೇ ಒಂದು 1/2 ಗಂಟೆ 1 hourಗೆಲ್ಲ ICU ಹಾಕೊಂಡ್ರಲ್ವ ರಾಜು, ICU ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ICU ಇದ್ವಿ 1 ಹೊತ್ತುವರೆಗೂ ಇದ್ವಿ, ಅದಾದ್ಮೇಲೆ ಒಂದು ಸ್ವಲ್ಪ ನಾರ್ಮಲ್ ಆಯಿತು, ವಾರ್ಡ್ ಶಿಫ್ಟ್ ಮಾಡಿದ್ರು. ಅಲ್ಲೊಂದು 2 ದಿನ ಇಟ್ಕೊಂಡು ಇವ್ರು ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿದ್ವಿ ಅಂತ ನಮ್ಮ ಅಜ್ಜಿನ, ನೋಡೋಣ ಹೇಗೆ ರಿಯಾಕ್ಟ್ ಹಾರ್ಟ್ ರಿಲೇಟೆಡ್ ಆಗಿರೋದ್ರಿಂದ ICU ಇಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಅಬ್ಸರ್ವೇಷನ್ ಅಲ್ಲಿ 2 ದಿನ ಇಟ್ಕೊಂಡು ಆಮೇಲೆ 3rd-4th day ಏನೋ ಅವರು ಡಿಸ್ಚಾರ್ಜ್ ಮಾಡಿದ್ರು. ಚೆನ್ನಾಗಿದ್ದಾರೆ, ನಾರ್ಮಲ್ ಆಗಿ ಬಂತು. ಮತ್ತೆ ಸ್ಕ್ಯಾನ್ ಮಾಡಿದ್ರು, ಅದೇ ECG ಮಾಡಿದ್ರು, ಅದೆಲ್ಲ ಚೆನ್ನಾಗಿತ್ತು. ಮತ್ತೆ ಮೆಡಿಸಿನ್ ಎಲ್ಲ ಒಂದು 1,800 ರೂಪಾಯಿ ಇರೋ ಮೆಡಿಸಿನ್ ಬರ್ದಿ 1 ತಿಂಗಳು ಆದ್ಮೇಲೆ ಮತ್ತೆ ಬನ್ನಿ, ಏನೋ ಸ್ಕ್ಯಾನ್ ಮಾಡ್ಬೇಕು ಅಂದ್ರೆ ರಾಜು ಬ್ಲಡ್ ಚೆಕಪ್ ಮಾಡ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ನಾನು ಅದೇ ಒಂದು ಐದು ಚೆನ್ನಾಗಿದ್ದಾರೆ, ಅವ್ರ ಕೆಲಸ ಅವರೇ ಮಾಡ್ಕೋತಾರೆ, ಬಾತ್ರೂಮ್ಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ ಅಂದ್ರೆ ಫುಲ್ಲು ಸುಸ್ತಾಗವ್ರೆ. ಒಂದು ವಾರ ಇಟ್ಕೊಂಡು ಆಮೇಲೆ ನೋಡೋಣ, ಅವ್ರು ಇರ್ತೀನಿ ಅಂದ್ರೆ ಇಟ್ಕೋತೀನಿ, ನಾನು ಊರ್ಗೆ ಹೋಗ್ತೀನಿ, ಊರ್ಗೆ ಕಳಿಸ್ತೀನಿ. ಫೋರ್ಸು ಮಾಡೋಕ್ಕಾಗಲ್ಲ, ನಾವು ಅವರೊಬ್ಬರೇ ಇರೋದು, ಇರು ಅಂದ್ರು ಅವರು ಇರಲ್ಲ, ಮಾತು ಕೇಳಲ್ಲ, ಇಲ್ಲಿ ಆರಾಮಾಗಿರ್ಬೋದು ಇವ್ರ ಜೊತೆ ಅಟ್ಲೀಸ್ಟ್. ಅವ್ರಿಗೆ ಇಲ್ಲಿ ಇರೋ ಬೇಜಾರು, ಇಲ್ಲೊಂದು 15 ದಿನ ಇರಿ, ಊರಲ್ಲಿ ಒಂದು 15 ದಿನ ಇರು ಅಂತ. ಇವಾಗ ಹೆಂಗಿದ್ರು ಬಸ್ ಎಲ್ಲ ಫ್ರೀ ಇದೆ ಅಂದ್ರೂ ಅವರಿಲ್ಲ,
ಹೋಗ್ತಾರೆ ಆದ್ಮೇಲೆ ಬರಕ್ ಮನ್ಸಾಕಲ್ಲ ಅವ್ರಿಗೆ, ಅಲ್ಲೇನೆ ಸೆಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಬೋರ್ ಅನ್ಸುತ್ತೆ ಅವ್ರಿಗೆ, ಇದೇ ಟಿ ವಿ ನೋಡ್ಬೇಕು, ಇಲ್ಲೇ ಇರ್ಬೇಕು. ಅಲ್ಲಂದ್ರೆ ಗದ್ದೆ ಹತ್ರ ದೊಡ್ಡದ ಹತ್ರ ಎಲ್ಲ ಓಡಾಡ್ಕೊಂಡಿರ್ತಾರೆ. ಅಲ್ಲೇ ಒಂಥರ ಅಲ್ಲಿರೋರ್ಗೆ ಇಲ್ಲಿ ಬರಕ್ಕೆ ಒಂಥರ ಹಿಂಸೆ ಅನ್ಸುತ್ತಲ್ಲ. ಆ ಥರ ಶ್ರತಿ ಮನೆ ಒಳಗೆ ಇರಬೇಕು, ಅಲ್ಲಿ ಎಲ್ಲ ಕಡೆನೂ ಓಡಾಡ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಅವ್ರ ಮನಸ್ಥಿತಿ ಏನಾಗುತ್ತೋ ಏನೋ ನಮಗ್ ಗೊತ್ತಿಲ್ಲ. ಅದ್ರಿಂದ ಪಾಪ ಫೋರ್ಸ್ ಮಾಡಕ್ಕಾಗಲ್ಲ. ಚಿಕ್ಕ ಮಕ್ಳು ಅಂದ್ರೆ ಎದ್ರಿಸಿ ಬದ್ರಿಸಿ ಇಟ್ಕೊಬಹುದು, ಇವ್ರಿಗೆಲ್ಲ ನಾವು ಏನು ಹೇಳಕ್ಕಾಗಲ್ಲ. ಆರಾಮಾಗಿ ಎಲ್ಲಿ ಖುಷಿಯಾಗಿರ್ತೀಯಪ್ಪ ನೀವು ಅಲ್ಲಿರಪ್ಪ ಅಂತ ಹೇಳಿ ಬಿಟ್ಬಿಡ್ಬೇಕು ಅಷ್ಟೇ. ಇವಾಗ ನಮ್ಮ ಅಜ್ಜಿನೂ ಕೇಳ್ತೀನಿ ಹೆಂಗಿದ್ದಾರೆ ಅಂತ ನೋಡಿ ಮಾತಾಡಿಸ್ತೀನಿ ನಾನು. ಹೆಂಗಿದ್ಯಾ ಅಜ್ಜಿ? ಪರವಾಗಿಲ್ವಾ? ಹುಷಾರಾಗಿದ್ಯಾ? ಹುಷಾರು ಇರು, ಇಲ್ಲೇನೆ ಏನಕ್ಕೆ ಅಮ್ಮನ ಜೊತೆ ಇರು. ಇಲ್ಲಿ ಮೆಟ್ಲತ್ಬೇಕು, ಮೆಟ್ಲು ಇಳಿಬೇಕು ಕಷ್ಟ. ಒಂದ್ 15 ದಿನ ಇರು, ಸುಧಾರಿಸ್ಕೊಂಡು ಆಮೇಲೆ ಹೋಗುವಂತೆ. ಈ ಸಾಲ ಏನೋ ಒಂದು ಯಾವಾಗೊಳಗೆ ಅವೆಲ್ಲ ಮುಗಿಸ್ಕೊಂಡು ಒಂದು ವಾರನಾದ್ರೂ ಇರು, ಒಳ್ಳೆ ಅಟ್ಲೀಸು ಉಳ್ಕೊಂಡು ತಿನ್ಕೊಂಡು ಚೆನ್ನಾಗಿ ಒಂಚೂರು ಆರೋಗ್ಯ. ನೀವು ಪಾಪನ ಕರ್ಕೋ ಬರ್ತೀನಿ ನೋಡ್ಕೊಂಡು. ಏನಂತೆ ಈಗ ಒಂದು ವಾರನೇ ಇರ್ಬೇಕು ಅನ್ಸೋದು, ಇನ್ನ ಸುಸ್ತೇ ನಂಗೆ ಆಚೆಗೆ ಈಚೆಗೆ ಹೋಗ್ಕಾಗ್ರೆ ಜೀ. ಬೇಕಾರೆ ನೋಡೋಣ, ಮಾತಾ ಬಿಟ್ಟು ಒಂಚೂರು ದೊಡ್ಡ ಮನೇನು ಖಾಲಿ ಮಾಡಿ ನೋಡೋಣ ಬಿಡು. ಖಾಲಿ ಮಾಡೋಣ ಸುವಾಸಕ್ಕೆ, ನಿಮ್ಗೆಲ್ಲ ಇರಂಗೆ ಬೇಕಾದ್ರೆ ಮಾಡೋಣ ಬಿಡು. ಮೆಟ್ಲೆಲ್ಲ ಹತ್ತ ಕಷ್ಟ ಆಗಂಗಿದ್ರೆ ಇಲ್ಲಿ ನಾನು ನಮ್ಮಂಗೆ ಹೇಳ್ತಾ ಇದ್ದೆ, ಒಂಚೂರು ಮನೆ ಚೇಂಜ್ ಮಾಡ್ಕೊಳ್ಳಿ ನೋಡೋಣ. ಯಾಕಂದ್ರೆ ತುಂಬ ಕಂಜೆಸ್ಟೆಡ್ ಇಲ್ಲಿ ನೋಡಿ. ಇವ್ನು ಇಲ್ಲೇನೇನೋ ಇಟ್ಕೊಂಡು ಬಿಟ್ಟಿದ್ದಾನೆ, ಅಡುಗೆ ಮನೆ, ಅವಳು ಪಾಪ ಮಲಗಿಸಿದ್ದೀನಿ, ಆಗ್ತಾ ಇಲ್ಲ. ಖಾಲಿ ಮಾಡ್ಕೊಂಡು ಮಾಡ್ಕೊಂಡವ್ರೆ ನೋಡೋಣ. ಇವ್ರದ್ದು ಏನಾದ್ರು ಮನೆ ಶಿಫ್ಟಿಂಗ್ ಆದ್ರೆ ಒಂಚೂರು ಬೇರೆ ಮನೆ ಹೋಗ್ತಾರೆ. ಯಾವಾಗಾದ್ರು ಇರು, ಓಡಾಡ್ಕೊಂಡು ಗಿಡಾಡ್ಕೊಂಡು ಇರೋ ಥರ ಹೋಗ್ಬಿಟ್ಟು ಅಷ್ಟೇ. ನಾನು ಮಾತಾಡ್ತೀನಿ, ಹುಡ್ಕೋಣ ಇರು. ಇಲ್ಲೂ ಇದ್ಬಿಟ್ಟು ಅಮ್ಮಂಗೆ ಹೆಲ್ಪ್ ಆಗುತ್ತೆ. ಆರಾಮಾಗಿ ಇರು ಸುಧಾರಿಸ್ಕೊಂಡು. ಅದಕ್ಕೆ ಏನೋ ಒಂದ್ ಮಾಡೋಣ ಬಿಡ ಅಜ್ಜಯ್ಯೋ, ತಲೆ ಕೆಡ್ಸ್ಕೊಳ್ದಿ. ನೀ ಆರಾಮಾಗಿರು, ವಯಸ್ಸಾಗಿದೆ ಏನಕ್ಕೆ ಆರಾಮಾಗಿರು? ಕಾಯಿಲೆ ಬರ್ಸ್ಕೊಳ್ಳೆ ಆರೋಗ್ಯವಾಗಿರುವ ನೀನು ಬೇಡ ಅಷ್ಟೇ. ನಿಮ್ಮಿಂದ ಕೇಳ್ಕೊಳ್ಳೋದು ನನಗೂ ತೊಂದ್ರೆ, ಈಗ ನನಗೂ ಆಗಲ್ಲ ಕಣಮ್ಮ ಒಂದು ಅಡ್ಮಿಟ್ ಮಾಡ್ಬೇಕಾಗಿದೆಲ್ಲಪ್ಪ. ಇಲ್ಲ ನೋಡ್ರಿ ಆಗ್ಲೇ ಸ್ವಲ್ಪ ಈಗ ನನ್ನ ಹತ್ರಕ್ಕೆ ಬಂದು ಏನಾಗಿಲ್ಲ, ನೀನು ಅವಾಗ ಏನು ಅಂತೀನಿ ನಾನು. ನಮ್ಮ ನೋಡಕ್ ಬಂದಾಗ ಏನು ಮಾಡ್ತಾ ಇದ್ದೆ, ನನ್ಗೆ ಈಗ ಒಂದು 8 ದಿವ್ಸಕ್ಕೆ ನೀನು ಆಗಿಲ್ಲ, ಅವಾಗಿಂದೇ ಒಂದು ಸ್ವಲ್ಪ ಇದು ಕಮ್ಮಿ. ಎರಡು ದಿವಸ ಅವಾಗ ವೀಕ್ ಆಗಿತ್ತು ಬಿಡು, ಏನೋ ಸಣ್ಣ ಆಗಿದೆ. ನಾನು ಖುಷಿ ಖುಷಿಯಾಗಿ ಇದ್ದೀನಿ, ಸಣ್ಣ ಸಣ್ಣ ಪ್ರಶ್ನೆ ಇಲ್ಲ. 5 ಕೆಜಿ ಕಡಿಮೆ ಆಗಿದೆ, ಒಂಥರ ಎನರ್ಜಿ ಇಲ್ಲ ಎನರ್ಜಿನ ಒಂಥರ ಹಿಂಗೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಓಡಾಡಿ ಒಂಥರ ಮೈಯೆಲ್ಲ ಟೈರ್ಡ್ ಆದಂಗೆ ಹಿಂಸೆ. ಹಾಸ್ಪಿಟ್ಲು ಅದು ನಿಮಗೆ ಗೊತ್ತಲ್ಲ, ಹಾಸ್ಕೊಳಕ್ಕಿಲ್ಲ ಹೊಸ್ಕೊಳಕ್ಕಿಲ್ಲ ತಿನ್ನೋದ್ರೆ ಕಚ್ಚಿಸ್ಕೊಂಡು ಏನೆಲ್ಲ ನರ್ಕಾದ್ರು. ಹಾಸ್ಪಿಟ್ಲು ಯಾರು ಇಷ್ಟಪಡ್ತಾರೆ? ಬೋದ್ನು ಕಡೆ ಅದೇ ನರ್ಕಾನಿ ಬೈದಿ ಹತ್ತಿದ್ದೀನಿ, ನನಗೆ ಕೇಳು ಹತ್ತಿದ್ದೀನಿ. ಹಿಂಗೆಲ್ಲ ಮಾಡ್ಕೋತಿಯಲ್ಲ, ಆರಾಮಾಗಿರಲ್ಲ ಅಂತ ದೇವರಣ್ಣ. ಯಾಕೆ ಹಿಂಗೆ ತೊಂದರೆ ಕೊಡ್ತೀಯ? ನೀನು ಒಬ್ಬಳೇ ಇದೀಯ, ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೇನೆ. ನಂಗೆ ಹಿಂಸೆ ಕೊಡ್ತೀಯ? ನಾನು ಕುತ್ಕೊಂಡು ಹತ್ತೆ ಸ್ವಾತಿ, ಬೈಕೊಂಡು ಹತ್ತೆ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು, ಅದಕ್ಕೋಸ್ಕರ ಮಾಡ್ಬಿಡ್ತೀನಿ. ನೀನು ಇದೆಲ್ಲ ಮಾಡಿಕೊಂಡೆ ಅದೇ ಅದೇ ಅಂತಾರೆ. ನಮ್ಗೆ ಏನು ಸುಮ್ಗೆ ಏನು 8 ವರ್ಷ ಆಯ್ತು, ಯಾರು ಒಂದು ಪೈಸೆ ದಿಲ್ದಂಗಿದ್ದೆ. ಈಗೇನ್ಗವ್ರೆ ಯಾರಿಗಾರು ಕಾರಣ ಇರುತ್ತೆ ಕಣ, ಸುಮ್ಮನೆ ಹೋಗ್ಲಿ ಬಿಡಮ್ಮ, ಬಿಡ. ನೀವು ಎಷ್ಟು ಜನ ಇಲ್ವಾ ಒಬ್ಬೊಬ್ರೆ ಇರ್ಬೇಕು? ಮಗು ಎದೊಳ್ತಾನೆ, ನಾನು ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಮ್ಯಾಗೆಲ್ಲ ಆರೋಯ್ತು.